ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಇನ್ಫೋಸಿಸ್ನ ಸುಧಾಮೂರ್ತಿಯವರ ಹುಟ್ಟುಹಬ್ಬವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಭಿಮಾನಿಯೊಬ್ಬರು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಸುಧಾಮೂರ್ತಿ ಅಭಿಮಾನಿ ಲೋಕೇಶ್ ಇಂದು ಹೂಟಗಳ್ಳಿಯ SRS ಕಾಲೋನಿಯಲ್ಲಿರುವ ಗುಡ್ ವಿಶ್ ಅನಾಥಾಶ್ರಮದಲ್ಲಿರೋ ಮಕ್ಕಳಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಿ ಅಭಿಮಾನ ಮೆರೆದಿದ್ದಾರೆ. ಕೊರೋನಾದಿಂದಾಗಿ ಜನಜೀವನ ಸಂಕಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಆಡಂಬತನವಿಲ್ಲದೆ ಹುಟ್ಟುಹಬ್ಬಗಳನ್ನು ಆಚರಿಸಬೇಕು. ಸೇವಾ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರೋ ಸುಧಾಮೂರ್ತಿ ಅವರ ಹುಟ್ಟುಹಬ್ಬವನ್ನು ಅದೇ ರೀತಿ ಆಚರಿಸಿದ್ದೇನೆ ಎಂದು ಲೋಕೇಶ್ ತಿಳಿಸ್ತಾರೆ. ಸುಧಾಮೂರ್ತಿ ಅವರ ಮೇಲಿನ ಅಭಿಮಾನಕ್ಕಾಗಿ ಲೋಕೇಶ್ ತಮ್ಮ ಬಲಗೈ ಮೇಲೆ ಅವರ ಭಾವಚಿತ್ರ ಶಾಶ್ವತ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ. ನಾ ಕೀಟ ಹಾಕ್ಬಿಡ್ತೀನಿ. ಸರ್, ನನ್ನ ಹೆಸರು ಲೋಕೇಶ್ ಅಂತ. ಇವತ್ತು ಸುಧಾಮೂರ್ತಿ ಅಮ್ಮವ್ರದ್ದು ಹುಟ್ಟುಹಬ್ಬ ಇದೆ, ಅದಕ್ಕೋಸ್ಕರ ಇವತ್ತು ಅನಾಥಾಶ್ರಮ ಮಕ್ಕಳಿಗೆ ಇವತ್ತು ಊಟ ಇದು ಮಾಡಿಕೊಂಡಿದ್ದೀನಿ, ಗುಡ್ ವಿಶಸ್ ಫೌಂಡೇಶನ್ ಅಂತ. ಏನಿಲ್ಲ, ಇವತ್ತು ಬೆಳಗ್ಗೆ ಒಬ್ಬರು ಹಾಸ್ಪಿಟಲಿಂದ ನಂಗೆ ಕಾಲ್ ಮಾಡಿದರು, ಅರ್ಜೆಂಟು ಬ್ಲಡ್ ಬೇಕಾಗಿದೆ, ಬ್ಲಡ್ಡು ಅಮೌಂಟ್ ಇಸ್ಕೋತಾ ಇಲ್ಲ, ಬ್ಲಡ್ಡು ಯಾರನ್ನ ಬಂದು ಡೊನೇಟ್ ಮಾಡಬೇಕು ಅಂತಂದಿರು. ಅದಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಇವತ್ತು ಅಮ್ಮವ್ರದ್ದು ಬಿಡ್ತಾವ ಬೇರೆ ಐತಲ್ಲ, ಬ್ಲಡ್ ಡೊನೇಟ್ ಮಾಡಿ ಬಂದೆ ಇವತ್ತು. ಅದಾದಮೇಲೆ ಮಕ್ಕಳಿಗೆ ಇವತ್ತು ಒಂದು ಅನಾಥ ಮಕ್ಕಳಿಗೆ ಇವತ್ತು ಆಶ್ರಮಕ್ಕೆ ಬಂದು ಮಕ್ಕಳಿಗೆ ಇವತ್ತು ಊಟ ಅಂತ ಇದು ಮಾಡಿದ್ದೀನಿ. ಬಟ್ ಏನಕ್ಕೆ ಅದೊಂದು ಉದ್ದೇಶನ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಈ ಕೊರೋನಾ ಇದರಿಂದ ಎಷ್ಟೋ ಆಶ್ರಮಗಳಲ್ಲಿ ಮಕ್ಕಳು ಊಟದೊಂದು ಸಮಸ್ಯೆ ಆಗಿದೆ, ಆಮೇಲೆ ಎಷ್ಟೋ ಎಜುಕೇಷನ್ ಮಕ್ಕಳುಗಳೇ ತುಂಬ ಓದೋಕ್ಕೆ ತುಂಬ ಸಮಸ್ಯೆ ಆಗಿದೆ. ಬಟ್ ನಾನು ಕೇಳ್ಕೊಳ್ಳೋ ಜನಗಳ ಹತ್ರ ಏನಂತಂದರೆ, ಈ ಕೆಲವು ಬ್ಯಾನರ್ಗಳೆಲ್ಲ ಹೊಡೆದು ಬ್ಯಾನರ್ಗಳೆಲ್ಲ ಹಾಕಿ ಕೇಕ್ಗಳು ತುಂಬ ಖರ್ಚು ಮಾಡಿ ಹೂವು ತುಂಬ ಹೂನರ್ ಅದೆಲ್ಲ ಅದಕ್ಕೆಲ್ಲ ಖರ್ಚು ಮಾಡೋದಕ್ಕಿಂತ ಅದೇ ದುಡ್ಡನ್ನ ಈಗಿರೋ ಪರಿಸ್ಥಿತಿಗಳಿಗೆ ಜನಗಳಿಗೆ ಇಂಥ ಆಶ್ರಮಗಳಿಗೆ ಆಮೇಲೆ ಮಕ್ಕಳುಗಳಿಗೆ ಒಂದು ಎಜುಕೇಷನ್ಗೆ ಉಪಯೋಗ ಆಗಂಗೆ ಮಕ್ಕಳುಗಳಿಗೆ ಊಟ ಆಶ್ರಮಗಳು ಮಕ್ಕಳಿಗೆ ಊಟ ಅಂತ ಒಂದು ಇದಾಯಿತು ಅಂತಂದರೆ ಅವರು ಎಷ್ಟೇ ಅಂತ ಯಾರದು ಹೆಸರಲ್ಲಿ ನಾವು ಹುಡ್ತಾ ಬಂದು ಮಾಡ್ತಿರ್ತೀವೋ ಅವರು ಯಾವಾಗಲೂ ನೆನೆಸ್ಕೋತಾ ಇರ್ತಾರೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಜನಗಳಿಗೆ ಅಷ್ಟೇ. ನಾನು 7ನೇ ತರಗತಿ ಓದ್ತಿದ್ದೀನಿ. ಇವತ್ತು ಸುಧಾಮೂರ್ತಿ ಅವ್ರದ್ದು ಹುಟ್ಟುಹಬ್ಬ, ಅದಕ್ಕೆ ಅವ್ರದ್ದು ಅಭಿಮಾನಿಯವರು ನಮಗೆ ಸಿಹಿ ತಿಂಡಿಯನ್ನು ಊಟ ಕೊಟ್ಟು ಸಹಾಯ ಮಾಡಿದ್ದಾರೆ. ಅದೇ ಥರ ಇದೇ ಥರ ಎಲ್ಲರಿಗೂ ಸಹಾಯ ಮಾಡಲಿ ಅಂತ ಬೇಡ್ಕೊಳ್ತೀವಿ. ಸುಧಾಮೂರ್ತಿ ಅವ್ರಿಗೆ ಹುಟ್ಟುಹಬ್ಬ.